ಸೊ ಹಾಗಿದ್ರೆ ಇವರು ತಿನ್ನೋದ್ರಲ್ಲಿ ಬಿಸಿ ಆಗಿದ್ದಾರೆ, ಇವ್ರು ಹೇಳಲ್ಲ ಅಂತ ಗೊತ್ತಾಯ್ತು, ನಾನೇ ಹೇಳ್ತೀನಿ. ಜಾನು ನೋಡಿ ಅವ್ರ ಅವ್ರ ಪಾಡಿ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ತಿನ್ಕೋತಿದ್ದಾರೆ ಒಂದೇ. ತಿನ್ಮೇಲೆ ಇದು ಪ್ರಯೋಗ ಅಲ್ಲ, ಯಾವ್ದು ರೆಸ್ಟೋರೆಂಟ್ಗೂ ಕಮ್ಮಿ ಇಲ್ಲ, ಆ ತರ ರುಚಿ ಇದೆ ಇದು. ವಾವ್. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಉಳಿದಿರುವ ದೋಸೆ ಹಿಟ್ಟಲ್ಲಿ ಪಿಜ್ಜಾ ಟೈಫು ಯಾವ ರೀತಿ ಮನೆಯಲ್ಲಿರುವ ತರಕಾರಿಗಳು ಹಾಗೆ ಬೆಣ್ಣೆ ತುಪ್ಪನ ಉಪಯೋಗಿಸಿ ಈಗ ಮಾಡೋದು ಹೆಲ್ತಿಯಾಗಿ ಅಂತ ಹೇಳ್ಕೊಡ್ತೀನಿ. ಬನ್ನಿ. ಇನ್ಯಾಕ ತಡ, ನಮ್ಮ ಮನೇಲಿ ಒಂದು ಮಗು ಇದೆಯಲ್ಲ, ಅದಕ್ಕೆ ರಜಾ ಬಂತು ಅಂದರೆ ಈ ಥರ ರೆಸಿಪಿ ಮಾಡ್ತಾ ಇರಬೇಕು, ಡಿಫ್ರೆಂಟ್ ಆಗಿರೋದು. ಸೊ ಇಲ್ಲಿ ರೆಡಿ ಆಗ್ತಾ ಇದೆ, ಹೇಗೆ ಮಾಡೋದು ಅಂತ ನೀವು ನೋಡ್ಕೊಂಡು ಬನ್ನಿ. ಇದು ನೋಡ್ತಾ ಇದ್ರೆ ನಿಮಗೆ ಮಾಡೋದಂತೂ ಮಾಡಬೇಕು ಅಂತ ಅನ್ಸೆ ಅನ್ಸತ್ತೆ. ಸೊ ನೋಡ್ಕೊಂಡು ಬನ್ನಿ. ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಬೀಟ್ರೂಟ್, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ನಿಮ್ಮ ಫೇವ್ರೆಟ್ ಖಾರ, ಹಾಗೆ ಸ್ವಲ್ಪ ಮನೆಯಲ್ಲಿ ಚೀಸ್ ಥರ ಮಾಡಿರೋದು, ಅಂದರೆ ಇದು ಪನ್ನೀರ್ ಟೈಪ್, ಅಂದರೆ ಹಾಲು ಒಡೆದಿರತ್ತಲ್ಲ ಫ್ರೆಶ್ ಹಾಲು ಒಡೆಸ್ಕೊಂಡು ಈ ಥರ ತಗೊಂಡಿರೋದು. ನೆಕ್ಸ್ಟು ಬೆಣ್ಣೆ ಅವ್ರ ತುಪ್ಪ, ಹಾಗೆ ಮೇನು ಬ್ಯಾಟರ್, ಉಳಿದಿರುವಂತಹ ದೋಸೆ ಹಿಟ್ಟು. ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ಅಥವಾ ಬೆಣ್ಣೆ ಹಾಕಿಬಿಟ್ಟು ಅದು ಕರಗಲಿ, ಸ್ವಲ್ಪ ಚೆನ್ನಾಗಿ ಕಾಯಿಲಿ. ನಂತರ ಇದು ಒಗೆ ಬರೋದಕ್ಕೆ ಶುರುವಾದ ಮೇಲೆ ಸಣ್ಣ ಉರಿ ಮಾಡಿ ನಿಮ್ಮ ದೋಸೆ ಹಿಟ್ಟನ್ನು ಈ ಥರ ಹಾಕೊಳ್ಳಿ. ಅಂದರೆ ಎರಡು ದೋಸೆ ಹಿಟ್ಟು ಇಷ್ಟು ಉಳಿದಿರತ್ತಲ್ವಾ. ಇವಾಗ ಮಕ್ಕಳೆಲ್ಲ ಸಡನ್ ಆಗಿ ಪಿಜ್ಜಾ ಬೇಕು ಅಂತ ಕೇಳಿದಾಗ ಇದು ಮಾಡೋ ಅಂತ ರೆಸಿಪಿ ನೋಡಿ. ದೋಸೆ ಹಿಟ್ಟು ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡಿ, ನಂತರ ಇದ್ರ ಮೇಲೆ ಸ್ವಲ್ಪ ಟಾಪಿಂಗ್ಸ್ ಹಾಕೋಣ. ಇದು ಸಣ್ಣ ಉರಿಯಲ್ಲಿ ಒಂದು ಕಾಲು ಗಂಟೆ ಟೈಮ್ ನೀಟಾಗಿ ಫ್ರೈ ಆಗಬೇಕು. ಈ ದೋಸೆ ಇಟ್ಟು ಕೊನೆಯಲ್ಲಿ ಒಂದು ಅಥವಾ ಎರಡಾಗದ್ ಮಿಕ್ಕಿರುತ್ತೆ, ಒಬ್ರು ಚೆಲ್ಬಿಡ್ತಾರೆ. ಹಾಗೆ ದೋಸೆ ಇಟ್ಟು ದೋಸೆ ತಿಂದು ತಿಂದು ಬೇಜಾರಾಗ್ಬಿಟ್ಟಿರುತ್ತೆ ಅಂತ ಟೈಮಲ್ಲಿ, ಇವಾಗ ಮೈದಾ ಗೋಧಿ ತಿನ್ನಲ್ಲ ಮೈದಾ ಆಗಲ್ಲ ಅಂತ ಅನ್ನೋರು ಈ ಥರ ಅಕ್ಕಿ ಹಿಟ್ಟಲ್ಲಿ ದೋಸೆ ಮಾಡಿಕೊಂಡು ಈ ರೀತಿ ಮಾಡ್ಕೋಬಹುದು. ಹೆಲ್ತಿ ಏನಂತೀರ, ಟೇಸ್ಟ್ ತಿನ್ಬಿಟ್ಟು ಹೇಳ್ತಾರೆ, ಅಲ್ಲಿ ತನಕ ಕಾಯಿರಿ ನೀವು. ಇವಾಗ ನಾನು ನೋಡೋಣ ಯಾವ ರೀತಿ ಆಗಿದೆ ಅಂತ. ಟಂಟಡಾನ್. ವಾವ್, ಕಲರ್ಫುಲ್ ಆದ ಪಿಜ್ಜಾ ರೆಡಿ ಆಗಿದೆ. ಸೊ ಇದನ್ನ ಸ್ವಲ್ಪ ದಬಾಕೊಳ್ಳೋಣ, ಯಾಕಂದ್ರೆ ಮೇಲ್ಗಡೆ ಎಲ್ಲ ಹಸಿ ಇರತ್ತಲ್ವಾ. ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ, ಅಂಟಿಲ್ಲ. ಇದನ್ನು ಯಾವ ರೀತಿ ದಬಾಕೊಳ್ಳೋದು ಅಂದರೆ ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲ್ ಟ್ರೈ ಮಾಡೋಣ. ಈ ಥರ ಎಲ್ಲ ಸುತ್ತ ಬಿಡಿಸ್ಕೊಬಿಟ್ಟು ಐ ವಿಲ್ ಟ್ರೈ. ಪರವಾಗಿಲ್ಲ, ಚೆನ್ನಾಗೇ ದಬಾಕಿದ್ದೀನಿ. ಸೊ ನೀಟಾಗಿ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಪಿಜ್ಜಾ, ಸೂಪರಾಗಿ. ಇದೊಂದು ಸ್ವಲ್ಪ ಒಂದು ಎರಡು ನಿಮಿಷ ರೋಸ್ಟ್ ಮಾಡ್ಕೋಬಿಟ್ಟು ಸ್ವಲ್ಪ ಜಾಸ್ತಿ ಉರಿಯಲ್ಲಿ ನೆಕ್ಸ್ಟ್ ಕಟ್ ಮಾಡ್ತೀನಿ, ಬನ್ನಿ. ಸೊ ಇದು ರೆಡಿ ಆಗಿದೆ, ಗ್ಯಾಸ್ ಆಫ್ ಮಾಡ್ತೀನಿ. ಸೊ ಬಿಸಿ ಬಿಸಿಯಲ್ಲೇ ಸರ್ವ್ ಮಾಡಿಕೊಂಡು ತಿನ್ನಬಹುದು. ಬನ್ನಿ ಸರ್ವ್ ಮಾಡೋಣ. ಸೊ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ, ಬೆಣ್ಣೆ ಹಾಕಿರೋ ಫ್ಲೇವರ್ ಅಂತೂ. ಬನ್ನಿ, 1, 2, 3. ವಾವ್ ನೋಡಿ, ಒಂಚೂರು ಅಂಟಿಲ್ಲ, ಎಷ್ಟು ಮಸ್ತಾಗಿ ಬಂದಿದೆ ಅಂತ ಅಂದರೆ ಇದು ಯಾವ ಪಿಜ್ಜಾಗೂ ಕಮ್ಮಿ ಇಲ್ಲ. ಸೇಮ್ ನೀವು ಇದು ಕೊಟ್ಟರೆ ಪಿಜ್ಜಾ ಅಂತಾನೆ ಅನ್ಕೊಳ್ಳೋದು ಎಲ್ಲರೂ. ಆಮೇಲೆ ಇದು ಚೀಸ್ ಟೈಪ್ ಇದೆ ಅಲ್ಲ ಪನ್ನೀರೆಲ್ಲ, ನೀಟಾಗಿ ರೋಸ್ಟ್ ಆಗಿದೆ. ನಮ್ಮನೆ ಯಾವಾಗಲೂ ಎತ್ಕೊ ತಿನ್ಕೋತವ್ರೆ.
ತುಂಬಾ ಚೆನ್ನಾಗಿದೆ. ಕಟ್ ಮಾಡೋಣ ಬನ್ನಿ, ಕಟ್ ಮಾಡ್ಕೋಬಿಡೋಣ. ನೀವು ಚಾಕಲ್ಲಾರು ಕಟ್ ಮಾಡಿ, ದೋಸೆಲ್ಲಾರು ಕಟ್ ಮಾಡಿ, ಹಂಗೆ ಆದರೂ ತಿನ್ನಿ. ಬಿಸಿ ಬಿಸಿ ಇದೆ, ಮುಟ್ಟಕ್ಕೆ ಆಗ್ತಾ ಇಲ್ಲ ನೋಡಿ. ಇದರ ಟೆಕ್ಸ್ಚರ್ ಎಲ್ಲ ಸೇಮ್ ಪಿಜ್ಜಾ ಟೈಪೇ ಬಂದಿದೆ. ಸೊ ಇದು ಹೆಲ್ತಿ ಪಿಜ್ಜಾ ಅಂತ ಅನ್ಬಹುದು. ಸುಡ್ತಾ ಇದೆ ಯಾಕಂದ್ರೆ ಅಲ್ಲೇ ಮಾಡಿ ಅಲ್ಲೇ ಬಿಸಿ ಬಿಸಿ ತಿಂತಾ ಇರೋದಲ್ವಾ. ನೋಡಿ, ಸೊ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ. ಬನ್ನಿ ತಿನ್ನೋಣ. ತಿಂತೀನಿ, ಇಲ್ಲ ಇಲ್ಲ ನಾನೇ ತಿನ್ಬೇಕು, ಆಮೇಲೆ ಅವ್ರು ಕೊಡ್ತೀನಿ. ಚೀಸ್ ಒಂದು ಮಿಕ್ಸ್ ಮಿಸ್ ಆಗಿದಾರೆ. ದೋಸೆ ಅಂತ ಅದ್ರ ಮೇಲೆ ಹಾಕಿದ ಬೆಣ್ಣೆ ಈರುಳ್ಳಿ ಸಕ್ಕರೆ ಹೇಗಿದೆ ನಿಜ? ಅದಕ್ಕೆ ಬೇಕಾದ್ರೆ ನೀವು ಟೊಮೆಟೊ ಕೆಚ್ಚಪ್ಪಾರು ಹಾಕೊಂಡು ತಿನ್ಬಹುದು. ಹಂಗೆ ಹಂಗೆ ಇದೆಯಾ? ಓಕೆ, ಏನ್ ಹೇಳ್ತೀರಾ ನಮ್ಮ ಪ್ರಿಯ ವೀಕ್ಷಕರಿಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳಿ. ಆಮೇಲೆ ತಿನ್ನಾರಂತೆ, ಏನೋ ಒಂದು ಪ್ರಯೋಗ ಮಾಡಿಬಿಟ್ಟು ತಿಂತಾರೆ ಅಂತ ಅನ್ಕೋಬಿಡಿ. ಪ್ರಯೋಗನೇ ಅಂತ ನಾನು ಮಾಡಿದ್ದು, ಅದು ತಿನ್ಮೇಲೆ ಇದು ಪ್ರಯೋಗ ಅಲ್ಲ, ಯಾವ ರೆಸ್ಟೋರೆಂಟ್ಗೂ ಕಮ್ಮಿ ಇಲ್ಲ ಆ ಥರ ರುಚಿ ಇದೆ ಇದು. ಈರುಳ್ಳಿ, ಕ್ಯಾರೆಟು, ಮೆಣಸಿನಕಾಯಿ, ಸೊಪ್ಪು ತುಂಬ ಫ್ಲೇವರ್ ಕೊಡ್ತಿದೆ. ಸಬ್ಬಸಿಗೆ ಸೊಪ್ಪು, ಇದ್ರ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪ್ರತಿಯೊಂದನ್ನು ತುಂಬ ನೀಟಾಗಿ ಇಟ್ಕೊಂಡಿದೆ. ಇದರಲ್ಲಿ ಖಾರ ಇದೆಯಲ್ಲ, ಸೈಡ್ ಖಾರ ಹಾಕಿದೆ. ಖಾರ ಏನೋ ಫ್ಲೇವರ್ ಎಕ್ಸ್ಟ್ರಾ ಕೊಬ್ಬರಿ ಖಾರ ಮಾಡಿರೋದು ಅದು. ಅಂದರೆ ಇದು ಉತ್ತರ ಕರ್ನಾಟಕದ ಖಾರ, ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ, ಕಾರ್ತಪುಡಿ ಉತ್ತರ ಕರ್ನಾಟಕದ್ದು. ನೀವು ಬೇಕಾದ್ರೆ ಗರಂ ಮಸಾಲ ಅಂದ್ರೆ ನಿಮ್ ನಾನು ಹೇಳಿದ್ನಲ್ಲ ಮೊದಲು, ನಿಮ್ಮ ಫೇವರ್ ಯಾವ್ದಿರತ್ತೆ ಖಾರ ಅದ ಹಾಕೊಳ್ಳಿ. ಖಾರ ಸೂಪರ್ ಆಗಿದೆ, ಅದ ಹಾಕೊಳ್ಳಿ. ಆ ಖಾರದಿಂದ ಈರುಳ್ಳಿಗೆ ಒಳ್ಳೆ ಫ್ಲೇವರ್ ಬಂದಿದೆ. ಎಸ್, ಆ ಈರುಳ್ಳಿ ಆ ಖಾರದಿಂದ ಈ ದೋಸೆ ನಾರ್ಮಲ್ ಇದೆ, ಬಟ್ ಅದ್ರ ಮೇಲೆ ಇರೋ ಟಾಪಿಂಗ್ ಫಿಲ್ಲಿಂಗ್ಸ್ ತುಂಬಾ ಅದ್ಭುತ ರುಚಿ ಕೊಟ್ಟಿದೆ. ಹಂಚಿನ ಮೇಲೆ ಉದಿರೋದ್ರಿಂದ ಈ ಕ್ಯಾರೆಟ್ ಈರುಳ್ಳಿ ಇನ್ನೂ ಸೂಪರ್ ರುಚಿ ಬಂದಿದೆ, ಚೆನ್ನಾಗಿದೆ. ಓಕೆ, ಹೇಳಿ ನಮ್ಮ ಪ್ರಿಯ ವೀಕ್ಷಕರಿಗೆ ಹೆಂಗಿತ್ತು. ಅಲ್ಲ ಮನೇಲಿ ಮಾಡ್ಕೊಂತೀನಿ ನೋಡ್ಬಿಟ್ಟು, ಆಮೇಲೆ ಕಮೆಂಟ್ ಮಾಡಿ. ಬೀಟ್ರೂಟ್ ಒಂದು ಹಾಕ್ಬಿಡಿ, ಬೇರೆ ಸೂಪರ್ ಹೆಲ್ತಿ ಆಗಿ. ನಾನು ಹೇಳಿರೋದು ಕ್ಯಾರೆಟ್, ಬೀಟ್ರೂಟ್, ಕ್ಯಾಪ್ಸಿಕಮ್, ಕಾರ್ನ್, ಇವರ್ ಫೇವ್ರೇಟ್ ವೆಜಿಟೇಬಲ್ ಯಾವ್ದಾಯ್ತಿದೆ ಅದ್ ಹಾಕೊಳ್ಳಿ. ಕಾರ್ನ್ ಹಾಕೊಳ್ಳಿ, ಬೀಟ್ರೂಟ್ ಬದಲು. ಓಕೆ, ಸೊ ಹಾಗಿದ್ರೆ ಇವರು ತಿನ್ನೋದ್ರಲ್ಲಿ ಬಿಸಿ ಆಗಿದ್ದಾರೆ, ಇವ್ರು ಹೇಳಲ್ಲ ಅಂತ ಗೊತ್ತಾಯ್ತು, ನಾನೇ ಹೇಳ್ತೀನಿ. ಇನ್ಯಾಕೆ ತಡ, ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ನಮ್ಮ ಹೊಸ ಹೊಸ ರೆಸಿಪಿಗಳಿಗಾಗಿ ರಕ್ಷಕಾ ರುಚಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ನನಗೆ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಒಂದು ಶಬಾಷ್ ಹೇಳೋ ಥರ ಇರುತ್ತೆ. ಸೊ ಜಾನು ನೋಡಿ, ಅವ್ರ ಪಾಡಿ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ತಿನ್ಕೋತಿದ್ದಾರೆ ಒಂದೇ ಸ್ತಿ. ನಾನು ತಿನ್ಬೇಕು. ಹಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಯಾರು ಮಾಡಪ್ಪ.